ನಮ್ ಜೊತೆ ಇದ್ದಾರೆ ಬೇಟೆಗಾರರು. ಬೇಟೆಗಾರರು ಅಂದ್ರೆ ಕೀಟಗಳ ಬೇಟೆಗಾರರು. ನಿಜವಾಗ್ಲು ಅವ್ರು ಮಾಡ್ತಾ ಇರೋ ಕೆಲ್ಸಕ್ಕೆ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಇಂಥ ಕೆಲ್ಸಗಳೆಲ್ಲ ಮಾಡ್ತಾರಲ್ಲ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು, ಇದೊಂಥರ ಡಿಫ್ರೆಂಟ್ ಆದ ಕೆಲಸ. ಕೀಟಗಳನ್ನ ಬೇಟೆಯಾಡೋದು ಅಂದ್ರೆ ಸ್ಟಡಿಗೋಸ್ಕರ. ಬನ್ನಿ ಅವ್ರನ್ನ ಮಾತನಾಡ್ಸೋಣ, ಆ ಕೀಟಗಳನ್ನ ಬೇಟೆಯಾಡಿರೋದನ್ನ ನೋಡೋಣ. ಇದು ಕೀಟಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು, ಕೃಷಿ ಮಹಾವಿದ್ಯಾಲಯ, ವಿಸಿ ಫಾರಂ ಮಂಡ್ಯದವರು. ಸೊ ತೋರಿಸಿ ಮೊದಲಿಗೆ ಈ ತುಂಬಾ ಇಂಟ್ರೆಸ್ಟಿಂಗ್ ಕೀಟಗಳನ್ನೆಲ್ಲ ಈ ತರ ಅದ ಹೆಂಗ್ ಹಿಡ್ಕೊಂಡ್ ಬರ್ತಾರೆ ಅನ್ಸುತ್ತೆ, ಎಷ್ಟು ಕಷ್ಟಪಟ್ಟು ಹಿಡಿತೀರಾ ಅಂತ. ನೋಡಿ ಎಷ್ಟು ವೆರೈಟಿಯ ಕೀಟಗಳಿದೆ ಅಂದ್ರೆ, ಇಲ್ಲಿ ಚಿಟ್ಟೆ ಇದೆ, ಆಮೇಲೆ ಒಂಥರ ಈ ಏನು ತಿಗಣೆಗಳ ತರದ್ದಿದೆ, ಆಮೇಲೆ ಮಿಡತೆ ಇದೆ, ಆಮೇಲೆ ಅದು ನಮ್ಗೆ ಹೇಳಕ್ ಬರಲ್ಲ, ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅದನ್ನ ಯಾವ್ಯಾವ ತರದ ಕೀಟಗಳೆಲ್ಲ ಇದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ವಲ್ಪ ಕೇಳೋಣ. ಇದನ್ನ ಹೆಂಗೆ ಫೀಲ್ಡ್ ಅಲ್ಲಿ ಹಿಡಿತೀರಾ, ಯಾವ ತರ ಹಿಡಿತೀರಾ ಇದನ್ನ? ಕ್ಲೋರೋಫಾರ್ಮ್ ಕೊಟ್ಟು ಬಿಟ್ಟಾರೆ ಲ್ಯಾಬ್ ಅಲ್ಲಿ, ಅದನ್ನ ಕಾಟನ್ ಗೆ ಇಮಾಜ್ ಮಾಡಿ ಒಂದು ಬಾಕ್ಸಸ್ ಅಲ್ಲಿ. ಈ ಬಗ್ಸ್ ಎಲ್ಲ ಮಾಮೂಲಿ ಎಲೆ ಮೇಲೆ ಇರುತ್ತೆ, ಅದನ್ನ ಹಂಗೆ ಕ್ಯಾಚ್ ಹಾಕೊಳ್ಳೋದು ಬಾಕ್ಸಿಗೆ. ಈ ತರ ಮಾಥ್ಸ್ ಎಲ್ಲ ಇದು ನೆಟ್ಟಲ್ಲಿ ಇಟ್ಕೊಳ್ಳೋದು. ಈ ನೆಟ್ಟಲ್ಲಿ ಬೇಟೆ ಆಡ್ತಾರೆ ಹೆಂಗೆ ಅಂತ ಹೇಳಿದ್ರೆ, ಇದು ರಿಸರ್ಚ್ಗೋಸ್ಕರ, ಯಾಕೆಂದ್ರೆ ರೈತರಿಗೆ ಇದರ ಮಾಹಿತಿ ಸಿಗಬೇಕು. ಯಾವ ಕೀಟಗಳು ಹಾನಿಕಾರಕ ಕೀಟಗಳು, ಯಾವ ಕೀಟಗಳು ರೈತನ ಮಿತ್ರ ಕೀಟಗಳು, ಶತ್ರು ಕೀಟಗಳು ಅಂತ ಹೇಳಿ ಅದನ್ನ ರಿಸರ್ಚ್ ಮಾಡೋಕ್ಕೋಸ್ಕರ ಇದು ವಿದ್ಯಾರ್ಥಿಗಳಿಗೆ ಕೃಷಿ ಮಹಾವಿದ್ಯಾಲಯದಲ್ಲಿ ಈ ತರದೊಂದು ಟಾಸ್ಕ್ ಕೊಡ್ತಾರೆ. ಅವ್ರಿಗೆ ಅದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಇರುತ್ತೆ. ಸೊ ನೀವ್ ಹೇಳಿ ಹೆಂಗೆ ಈ ಎಕ್ಸ್ಪೀರಿಯನ್ಸ್ ಹಿಡಿಯಕ್ ಸಿಗ್ತಾವ ಕೀಟಗಳು? ಸಿಗ್ತವೆ, ಸ್ವಲ್ಪ ಕಷ್ಟ ಆದ್ರೂ ಟ್ರೈ ಮಾಡ್ಬೇಕು ಹಿಡಿಯಕ್. ಲೈಟ್ ಟ್ರ್ಯಾಪ್, ಲೈಟ್ ಟ್ರ್ಯಾಪ್ ಗೆ ಹುಳು ಎಲ್ಲ ಬರುತ್ತೆ, ಗೋಡೆ ಮೇಲೆ ಎಲ್ಲ ಕುತ್ಕೊಂಡಿರುತ್ತೆ. ಇಲ್ಲ ಅಂದ್ರೆ ಮಾಮೂಲಿ ಈ ತರ ಶೀಟಿಗೆ ಆಯಿಲ್ ಬರುತ್ತಲ್ಲ, ಆಯಿಲ್ ಈ ತರ ಮಾಡಿ ಲೈಟ್ ಇರತ್ತ ಹಾಕಿದ್ರೆ ಇನ್ಸೆಕ್ಟ್ ಬರುತ್ತೆ. ಇಷ್ಟೊಂದು ಹಿಡಿದು ಕೊಡ್ತೀರಲ್ಲ, ಇದಕ್ಕೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್? ಹಾ, 5 ಮಾರ್ಕ್ಸ್ ಇರುತ್ತೆ. ಓಕೆ, ನಿಮ್ಮ ಸ್ಟಡಿ ಹೇಗ ಅನಿಸ್ತಾ ಇದೆ, ಈ ಒಂದು ಕೀಟಶಾಸ್ತ್ರದ ಸ್ಟಡಿ ಹೇಗ ಅನಿಸ್ತಾ ಇದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್ ಹಿಡಿಯೋದೆಲ್ಲ. ಇದು ನಿಮ್ಗೆ ನೋಡ್ತಾ ಇರೋ ನಿಮಗ್ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ, ಯಾಕೆಂದ್ರೆ ಕೀಟಗಳನ್ನ ಹಿಡಿತಾರೆ, ಸ್ಟಡಿ ಮಾಡ್ತಾರೆ. ಇದೆಲ್ಲ ಕೀಟಗಳನ್ನ ನೋಡಿದ್ರೆ ನಾವು ಅವು ಕಡಿತವೇನೋ, ಅವರಿಂದ ನಮ್ಗೆ ಹಾನಿ ಆಗುತ್ತೇನೋ ಅಂತ ನಾವು ದೂರ ಇಡ್ತೀವಿ. ಆದ್ರೆ ಒಂದು ಸ್ಟಡಿ ಮಾಡಿ ಯಾವ ಕೀಟಗಳು ಏನ್ ಮಾಡ್ತವೆ ಅನ್ನೋದನ್ನ ರಿಸರ್ಚ್ ಮಾಡಿ ಅದನ್ನ ಜನರ ಮುಂದೆ ಇಡ್ತಾರೆ. ಸಾಧ್ಯ ಆದ್ರೆ ನೀವು ರೈತರಾಗಿದ್ರೆ ಖಂಡಿತ ಈ ವಿಚಾರಗಳನ್ನ ನೀವು ಜಿಕೆ ವಿಕೆ ಇರುತ್ತೆ, ಏನು ಕೃಷಿ ವೈಜ್ಞಾನಿಕ ಕೇಂದ್ರಗಳಿರುತ್ತೆ, ಸೊ ಅಲ್ಲಿ ಸ್ಟಡಿ ಮಾಡಿ ನಿಮ್ಮ ತೋಟದಲ್ಲಿ ಯಾವ್ಯಾವ ಕೀಟಗಳಿರ್ತವೆ, ಅವರಿಂದ ಏನ್ ತೊಂದರೆ ಏನ್ ಲಾಭ ಅನ್ನೋದನ್ನ ಸ್ಟಡಿ ಮಾಡಿದ್ರೆ ಖಂಡಿತ ಕೃಷಿಯಲ್ಲಿ ನಿಮಗೆ ತುಂಬಾ ಲಾಭ ಆಗುತ್ತೆ. ಸೊ ನಾನು ಈ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ, ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಸೊ ಇಷ್ಟು ವಿಷಯಗಳನ್ನ ನಿಮ್ ಮುಂದೆ ಇಟ್ವಿ, ಇನ್ನೊಂದಷ್ಟು ಕೃಷಿ ಮಹಾವಿದ್ಯಾಲಯದ ವಿಷಯಗಳು ನಿಮ್ ಮುಂದೆ ನಾವು ಇಡ್ತಾ ಇದೀವಿ, ರೈತರನ್ನ ಮಾತನಾಡಿಸ್ತಾ ಇದೀವಿ. ಥ್ಯಾಂಕ್ ಯು. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ನಾನು ಓಂ.